ಇಂಜಿನಿಯರಿಂಗ್ ಕಾಲೇಜು ನಡೆಸ್ತಾ ಇದ್ದೇನೆ ಅಂತ ಲೆಕ್ಕವನ್ನ ಕೊಟ್ಟಿದ್ರು. ನಷ್ಟದ ಲೆಕ್ಕವನ್ನ ಡಾಕ್ಟರ್ ಜಿ ಪರಮೇಶ್ವರ್ ತೋರಿಸಿದ್ರು. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಗ್ತಾ ಇರುವಂತಹ ನಷ್ಟ, ಆ ನಷ್ಟವನ್ನ ತೋರಿಸಿದ್ದು ಡಾಕ್ಟರ್ ಪರಮೇಶ್ವರ್ ಅವರು. ಅದರಲ್ಲಿ ಲೆಕ್ಕ ತೋರಿಸಿದ್ದೇನು ಅಂತಂದ್ರೆ, ತಮ್ಮ ಮೆಡಿಕಲ್ ಕಾಲೇಜ್ ಏನಿದೆ, ಮೆಡಿಕಲ್ ಕಾಲೇಜ್ನಲ್ಲಿ ಬರುವಂತಹ ಆದಾಯ ಏನಿದೆ, ಅದರಿಂದ ಇಂಜಿನಿಯರಿಂಗ್ ಕಾಲೇಜನ್ನು ನಡೆಸ್ತಾ ಇದ್ವಿ. ಬಟ್ ಇಂಜಿನಿಯರಿಂಗ್ ಕಾಲೇಜ್ ತುಂಬಾ ನಷ್ಟದಲ್ಲಿದ್ದೇವೆ ಅನ್ನೋದನ್ನ ಅವರು ಲೆಕ್ಕದಲ್ಲಿ ತೋರಿಸಿದ್ರು. ಹಾಗಾಗಿ ಈ ಐಟಿ ದಾಳಿ ನಡೆದಿರಬಹುದು ಅನ್ನೋ ಲೆಕ್ಕಾಚಾರಗಳನ್ನ ಆ ಅನುಮಾನಗಳು ಕೂಡ ಈಗ ಇದೆ. ಸದ್ಯಕ್ಕೆ ಆ ದಾಳಿ ನಡೆದಿರೋದಕ್ಕೆ ಒಂದಿಷ್ಟು ಅನುಮಾನಗಳು ಬರ್ತಾ ಇದೆ. ಒಂದು ಕಡೆ ಮೆಡಿಕಲ್ ಕಾಲೇಜು ಸೀಟು ಅವ್ಯವಹಾರ ನಡೆದಿದೆ, ಅಲ್ಲಿ ಬ್ಲಾಕ್ ಮಾಡಿ ಆ ಸೀಟನ್ನು ಹೆಚ್ಚಿನ ಹಣಕ್ಕೆ ಸೀಟನ್ನು ಮಾರಿದ್ದಾರೆ ಅನ್ನೋದು ಒಂದು ಅನುಮಾನ. ಮಗದೊಂದು ಕಡೆ ಅವರು ಆದಾಯದ ಲೆಕ್ಕದಲ್ಲಿ ತೋರಿಸಿದಾಗ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದು ನಷ್ಟದಲ್ಲಿದೆ, ಆ ಕಾಲೇಜನ್ನು ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಬರ್ತಾ ಇರುವಂಥ ಆದಾಯ ಏನಿದೆ ಅದರಿಂದ ಅದನ್ನು ದುಡ್ಡನ್ನು ಹಾಕಿ ಇಂಜಿನಿಯರಿಂಗ್ ಕಾಲೇಜನ್ನು ನಡೆಸ್ತಾ ಇದ್ದೀವಿ ಅನ್ನೋ ಲೆಕ್ಕವನ್ನು ಪರಮೇಶ್ವರ್ ಅವರು ತೋರಿಸಿದ್ರು ಅನ್ನೋ ಮಾಹಿತಿ ಈಗ ಬರ್ತಾ ಇರೋದು. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ದಾಳಿ ನಡೆದಿರಬಹುದು ಅಂತ ಈಗ ಮಾಹಿತಿ ಬರ್ತಾ ಇರೋದು. ಓಕೆ, ನನ್ನ ಸಹೋದ್ಯೋಗಿ ಪ್ರಕಾಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಏನಿದೆ ಇದ್ರ ಬಗ್ಗೆ ಮಾಹಿತಿ? ಪ್ರಕಾಶ್, ಕೊಡಗೆರೆ ಅಂತ ಹೇಳಿದ್ರೆ ಈಗ ನಿರ್ಮಾಣದಲ್ಲಿ ಪರಮೇಶ್ವರ್ ಒಂದು ಕಾಲೇಜು ಸೇರಿದಂತೆ ಇಬ್ಬರು ಅವರ ಏನು ಒಂದು ವ್ಯವಹಾರವನ್ನ ನೋಡ್ಕೊಂತಿದ್ದಂತಹ ಇಬ್ಬರ ಮನೆ ಮೇಲೆ ಸಹ ಒಂದು ಐಟಿ ಅಧಿಕಾರಿಗಳು ಒಂದು ದಾಳಿ ಮಾಡಿರುವಂತದ್ದು. ಬೇಲೂರಿನ ರಂಗನಾಥ್ ಎಂಬುವರ ಮನೆ ಮತ್ತೆ ನೆಲಮಂಗಲದ ಪುರಸಭೆಗೆ ಶಿವಕುಮಾರ್ ಎಂಬುವರ ಮನೆ ಮೇಲೆ ಒಂದು ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸುಮಾರು 15 ದಿನಗಳ ಹಿಂದೆ ಏನು ಮೆಡಿಕಲ್ ಕಾಲೇಜಿಗೆ ಸಂಬಂಧಿಸಿದಂತ ಭೂಮಿ ವಿವಾದ ಆಗಿತ್ತು. ಈ ಸಂದರ್ಭದಲ್ಲಿ ಈ ಇಬ್ಬರು ಏನು ರಂಗನಾಥ್ ಮತ್ತೆ ಶಿವಕುಮಾರ್ ಇಬ್ಬರು ಸಹ ಏನು ಮುನಿರಮಯ್ಯ ಎಂಬುವರ ಜೊತೆ ಒಂದು ರಾಜಿಸಂಧಾನವನ್ನ ಮಾಡಿಸಿ ಏನು ಆ ಕಾಲೇಜಿಗೆ ಸಂಬಂಧಪಟ್ಟಂತ ಹತ್ತಿರದಲ್ಲೇ ಇರುವಂತಹ ಏನೊಂದು ಆ ಭೂಮಿಯನ್ನ ಇವರಿಗೆ GPA ಮಾಡಿಸಲಿಕ್ಕೆ ಸಹಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ಕೋಟಿ ಕೋಟಿ ವ್ಯವಹಾರ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಹ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳ್ಬರ್ತಾ ಇರುವಂತದ್ದು. ಅರುಣ್ ಬಡಗೇರ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದಿಷ್ಟು ಅನುಮಾನಗಳೇ ಎಡೆ ಮಾಡಿಕೊಡ್ತಾ ಇದೆ. ಒಂದು, ಅವರ ಮೆಡಿಕಲ್ ಸೀಟ್ಗಳೇನಿದೆ ಅದನ್ನು ಬ್ಲಾಕ್ ಮಾಡಿ ಹೆಚ್ಚಿನ ದುಡ್ಡಿಗೆ ಮಾರಾಟ ಮಾಡಿರುವಂಥ ದುಡ್ಡು, ಅದು ಕೂಡ ಕ್ಯಾಶ್ ವ್ಯವಹಾರದಲ್ಲಿ ನಗದು ರೂಪದಲ್ಲಿನೇ ವ್ಯವಹಾರ ಮಾಡಿದ್ದಾರೆ ಅನ್ನೋ ಅನುಮಾನಗಳು ಒಂದು ಕಡೆಗೆ, ಮಗದೊಂದು ಕಡೆ ಇಂಜಿನಿಯರಿಂಗ್ ಕಾಲೇಜ್ ನಷ್ಟದಲ್ಲಿದೆ, ಹಾಗಾಗಿ ಮೆಡಿಕಲ್ ಕಾಲೇಜನ್ನು ಬರ್ತಾ ಇರುವಂಥ ಆದಾಯದಿಂದ ಹಾಕ್ಕೊಂಡು ಅದನ್ನು ನಡೆಸ್ತಾ ಇದ್ದೀವಿ ಅನ್ನೋದು. ಮಗದೊಂದು ಕಡೆ ನೆಲಮಂಗಲದಲ್ಲಿ 3 ಎಕರೆ ಜಮೀನನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ GPA ಮಾಡಿಸಿದಂಥ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಒಂದಿಷ್ಟು ಅನುಮಾನಗಳಿದೆ. ಹಾಗಾಗಿ ಶಿವಕುಮಾರ್ ಅವರ ಮನೆ ಮೇಲೆ ಕೂಡ ದಾಳಿ ನಡೆದಿದೆ, ನೆಲಮಂಗಲ ಪುರಸಭೆಯ ಸದಸ್ಯರ ಮೇಲೆ. ಹಾಗಾಗಿ ಇವೆಲ್ಲ ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ, ಯಾವ ಕಾರಣಕ್ಕಾಗಿ ದಾಳಿ ನಡೆದಿದೆ ಅನ್ನೋದು. ನನಗೆ ಯಾವುದು ಗೊತ್ತಿಲ್ಲ, ಈಗ ತಾನೇ ನನಗೆ ಅಲ್ಲಿ ನಾನು ಕ್ಷೇತ್ರದಲ್ಲಿದ್ದೆ, ಅಲ್ಲಿಗೆ ನಮ್ಮ ಐಟಿ ಆಫೀಸರ್ಸ್ ಬಂದ್ರು, ನೀವು ಬರಬೇಕು ಈ ರೀತಿ ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೀವಿ, ನಾನು ಬಂದಿದ್ದೇನೆ. ಅದೇನು ಅವರು ಕೇಳ್ತಾರೆ ಅಥವಾ ಏನು ನೋಡೋದಕ್ಕೆ ಬಂದಿದ್ದಾರೆ ನನಗೆ ಗೊತ್ತಿಲ್ಲ. ನಮ್ಮ ಇನ್ಸ್ಟಿಟ್ಯೂಷನ್ಸ್ಗೂ ಹೋಗಿದ್ದಾರೆ, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜು, ನಮ್ಮ ಸಂಸ್ಥೆಗಳಿಗೆಲ್ಲ ಎಲ್ಲ ಕಡೆ ಹೋಗಿದ್ದಾರೆ. ಅದು ಏನು ನೋಡ್ತಾ ನೋಡೋದಕ್ಕೆ ಅವ್ರು ಬಂದಿದ್ದಾರೆ ಗೊತ್ತಿಲ್ಲ. ಅಲ್ಲ ನೋಡೋಣ, ಅವ್ರ ಒಳಗಡೆ ಹೋಗಿ ನಾನು ಅವ್ರ ಹತ್ರ ಮಾತಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ, ಅದರ್ವೈಸ್ ನನಗೇನ್ ಗೊತ್ತಾಗುತ್ತೆ. ಐ ಡೋಂಟ್ ನೋ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಲೆಟ್ ಮಿ ಗೋ ಇನ್ ಅಂಡ್ ಲೆಟ್ ಮಿ ಟಾಕ್ ಟು ದೆಮ್. ಅದೆಲ್ಲ ನಾವು ಮಾಡಿರ್ತೀವ್ರಿ, ಏನು ಏನ್ ನೋಡಕ್ ಬಂದಿದಾರೆ ಗೊತ್ತಿಲ್ವಲ್ಲ. ಈಗ ನಾವು 56 58 ವರ್ಷ ಸಂಸ್ಥೆ ನಮ್ದು ಹಳೇದು, ನಾವು ಐಟಿ ರಿಟರ್ನ್ಸ್ ಮತ್ತೊಂದು ಎಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ಅವರಿಗೆ ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ. ಐ ಹ್ಯಾವ್ ನೋ ಸಿ, ಐ ಲೆಫ್ಟ್ ಹಿಯರ್ ಬೈ 6 o'clock ಟು ಗೋ ಟು ಕಾನ್ಸ್ಟಿಟ್ಯೂನ್ಸಿ. ಐ ವಾಸ್ ಡೂಯಿಂಗ್ ಸಮ್ ಪೂಜಾ ದೇರ್ ಅಂಡ್ ಐ ಕೇಮ್ ಟು ನೋ ದಟ್ ಯು ನೋ ಅವರ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಬೀನ್ ರೈಡೆಡ್ ಬೈ ಐಟಿ ಅಂಡ್ ದೆನ್ ದಿ ಆಫೀಸರ್ಸ್ ಕೇಮ್ ದೇರ್ ಓನ್ಲಿ ಅಂಡ್ ದೇ ಸೆಡ್ ಓಕೆ ಯು ನೋ ವಿಲ್ go along. Sir. What did they say, sir? Did they inform you about what these searches were about? No. Have they given didn't you tell any me sort of... anything. So far, they didn't tell me anything. And what they are looking for also, I don't know. With educational institutions now being in the radar, do you feel it has any link to possibly, that? Possibly. I don't know. ಸರ್, ಮತ್ತೆ ಏನಾದ್ರು ಬೇರೆ ಬಿಸ್ನೆಸ್ ಯಾವ್ದಾದ್ರು? ನಮ್ದು ಯಾವ್ದು ಬಿಸ್ನೆಸ್ ಇಲ್ಲ, ಟ್ರಾವೆಲ್ಸ್ ಬಿಸ್ನೆಸ್ ಅಲ್ಲಿ ಯಾವ ಬಿಸ್ನೆಸ್ ಇಲ್ಲ, ನಮ್ದು ಯಾವ ಬಿಸ್ನೆಸ್ ಇಲ್ಲ. ನಮ್ಮ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಮ್ ತಂದೆಯವ್ರು ಮಾಡಿದ್ ಬಿಟ್ರೆ
ನನಗೆ ಯಾವ ಬಿಸ್ನೆಸ್ ಕೂಡ ಗೊತ್ತಿಲ್ಲ. ಸರ್ ಜಲಪ್ಪ ಅವ್ರದ್ದು ಆಗಿದೆ, ಆರ್ ಎಲ್ ಜಲಪ್ಪ ಮೆಡಿಕಲ್ ಕಾಲೇಜ್ ಅಲ್ಲೂ ಆಗಿದೆ, ಅಲ್ಲೂ ಆಗಿದೆ ಗೊತ್ತಿಲ್ಲ. ಸರ್ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಏನಾದ್ರೂ ಮಾತಾಡಿದ್ರಾ ಈಗ? ಇಲ್ಲ ಇಲ್ಲ, ನಾನು ಎಲ್ಲೂ ಮಾತಾಡಿಲ್ಲ, ಯಾರತ್ರ ಮಾತಾಡಲಿ, ನಾನು ನೇರವಾಗಿ ಇಲ್ಲಿ ಬರ್ತಾ ಇದ್ದೀನಿ. ನೆಲಮಂಗ್ಲದಲ್ಲಿ ಒಬ್ರು ನಿಮ್ಮ ಕ್ಲೋಸ್ ಪರ್ಸನ್ ಮನೆ ಮೇಲೆ ಆಗಿದೆ, ನೆಲಮಂಗ್ಲದಲ್ಲಿ ನಿಮ್ಮ ಆತ್ಮೀಯರ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಿದೆ. ಗೊತ್ತಿಲ್ಲ ಮಾಡಿದ್ರೆ ಮೆಡಿಕಲ್ ಕಾಲೇಜ್ ಈಗೆಲ್ಲ ಎಲ್ಲ ಅವ್ರಿಗೆ ಗೊತ್ತಿದ್ರೆ ಇಲ್ಲಕ್ಕೆ ಬರ್ತಾರೆ.